ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೊನ್ನೆ ಯಾರೋ ಕಮೆಂಟ್ ಮಾಡಿ ಕೇಳಿದ್ರು, ಬಾರ್ಡರ್ ಬಂದಾಗ ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ, ತುಂಬ ಹಿಂದೆನೆ ತೋರಿಸಿದ್ದೆ. ಆದರೆ ಈ ನ್ಯೂ ಸಬ್ಸ್ಕ್ರೈಬರ್ಸ್ ಏನಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಪಾಪ, ಕೇಳ್ತಾರೆ. ಮತ್ತೆ ವಿಡಿಯೋ ಹುಡುಕ್ತೋ ಸಿಗಲಿಲ್ಲ ಅಂತ ನನಗೆ ಫೋನ್ ಮಾಡಿ ಇದು ಮಾಡಿದ್ರು. ಓಕೆ, ತೋರಿಸ್ತೀನಿ, ಒಲಿತಿರ್ತೀನಲ್ವಾ, ತೋರಿಸ್ತೀನಿ ಇಬ್ರಿ ಅಂತ ಅಂದೆ ನಾನು. ಮತ್ತೆ ಇನ್ನೊಂದು ಹೇಳಬೇಕು, ನಾನು ನಿಮ್ಗೇನು ತೋರಿಸ್ತೀನೋ ಅದು ಕಸ್ಟಮರ್ಸ್ ಬ್ಲೌಸ್ಗಳು. ನಾನು ಬರೀ ನಿಮಗೆ ತೋರಿಸೋದಕ್ಕೆ, ವಿಡಿಯೋ ಮಾಡೋದಕ್ಕೆ ಅಂತ ನಾನು ಯಾವುದೇ ಒಂದು ಬಟ್ಟೆಯನ್ನು ತಂದು ಅದೆಲ್ಲ ಮಾಡಲ್ಲ. ಕಸ್ಟಮರ್ಸ್ ಏನು ಕೊಟ್ಟಿರ್ತಾರೆ ಅದೇ ಬ್ಲೌಸನ್ನೇ ನಾನು ಏನು ಮಾಡ್ತೀನಿ, ಕಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ತೋರಿಸೋದು. ನಾನು ಎಕ್ಸ್ಟ್ರಾ ಬಟ್ಟೆ ಅಂತ ಯಾವುದು ತಂದು ನೋಡಿ, ಫುಲ್ಲು ಬ್ಲೌಸಿಂದು ಫುಲ್ಲು ನೋಡಿ, ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು ನೋಡಿ. ಇದು ಫುಲ್ಲು ಬ್ಯಾಕ್ ಪಾರ್ಟು, ಇದು ಬಂದು ಫ್ರಂಟ್ ಪಾರ್ಟು, ಇದು ಬಂದು ಸ್ಲೀವು. ಈ ಥರ ಫುಲ್ಲು ಇರುತ್ತೆ ನನ್ನ. ನಾನು ಫುಲ್ಲು ಬ್ಲೌಸು ಫುಲ್ಲು ಸ್ಟಿಚ್ ಮಾಡ್ತೀನಿ, ಬರೀ ಬ್ಯಾಕ್ ಡಿಸೈನ್ ಮಾಡೋದಕ್ಕೆ ಆ ಥರ ಆಗಿರ್ಬೋದು, ಇಲ್ಲ ತೋಳು ಡಿಸೈನ್ ತೋಳು ತೋರಿಸೋದಕ್ಕಾಗಿರ್ಬೋದು ಆ ಥರ ಏನು ಇಲ್ಲ. ಇಲ್ಲಿ ನಾನು ಬಾರ್ಡರ್ ಬಂದಾಗ ನೀವೇನು ಮಾಡಬೇಕಾಗತ್ತೆ, ಈಗ ಇವ್ರದ್ದು ಸ್ಲೀವ್ ಎಲ್ಲ ತೋರಿಸ್ತೀನಿ ನಾನು, ಅಳತೆ ಬ್ಲೌಸಲ್ಲಿ ತೋರಿಸ್ತೀನಿ. ಕೆಲವೊಮ್ಮೆ ತುಂಬ ಸಣ್ಣಗಿರೋರ್ಗಾದ್ರೆ ನೀವೇನು ಮಾಡ್ಬೋದು, ಇಷ್ಟು ಬಂದಾಗ ನಾವು ಎಕ್ಸ್ಟ್ರಾ ಬಟ್ಟೆ ಯಾವ ರೀತಿ ಕೊಟ್ಕೊಂಡ್ರು ನಡೆಯುತ್ತೆ. ಅದೇ ನಮಗೆ ಅಕಸ್ಮಾತ್ ಅವ್ರು ಕೊಟ್ಟಿರೋ ಬ್ಲೌಸಿಂದು ಇದು ಏನಿರುತ್ತೆ, ಇದು ನೋಡಿ ಇಲ್ಲಿ ಏನಿದೆ, ಇದು ನಮ್ದು ನೋಡು, ಇಷ್ಟು ಕರೆಕ್ಟಾಗೈತೆ ನಮ್ದು. ಈಗ ನಾವೇನು ಮಾಡ್ತೀವಿ, ತೋಳನ್ನ ನಾರ್ಮಲ್ ಹಂಗೆ ಏನೋ ಸುಮ್ಮನೆ ಹಂಗೆ ಕೊಟ್ಬಿಟ್ವಿ, ಈ ಥರ ಕೊಟ್ಬಿಟ್ಟು ಸ್ಟಿಚ್ ಮಾಡಿಬಿಟ್ವಿ ಅಂದರೆ ಆಗಲ್ಲ. ಅದಕ್ಕೆ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊಬೇಕು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ನೀವು ನಾಲ್ಕು, ಇದು ತುಂಬ ಕಡಿಮೆ ಇರೋದ್ರಿಂದ ಬಟ್ಟೆ ನಾಲ್ಕು ಪೀಸ್ಗಳನ್ನು ಜೋಡಿಸ್ತಾ ಇದ್ದೀನಿ ನಾನು. ನಾನು ಇಲ್ಲಿ ಕಟ್ ಮಾಡಿಕೊಂಡು ನಾಲ್ಕು ಪೀಸ್ಗಳನ್ನು ಎತ್ತಿಟ್ಕೊಂಡಿದ್ದೀನಿ. ಫಸ್ಟು ಏನು ಮಾಡಬೇಕಪ್ಪ ಅಂದರೆ, ಉಲ್ಟಾ ಸೀದಾ ನೋಡ್ಕೊಳ್ಳಿ, ಇದು ಬಂದು ಸೀದಾ, ಇದು ಉಲ್ಟಾ, ಇದು ಬಂದು ಸೀದಾ ಇರೋದ್ರಿಂದ ನೋಡಿ ಇಲ್ಲಿ ತಗೊಳ್ಳಿ. ಈಗ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು. ನೀವು ಕಂಪಲ್ಸರಿ ಕೆಳಗಡೆ ಬಾರ್ಡರಿಂದ ಕೆಳಗಡೆಗೆ ಹಾಫ್ ಇಂಚು ಅಥವಾ ಮುಕ್ಕಾಲು ಇಂಚು ಬಟ್ಟೆ ಇರಲೇಬೇಕು, ಆ ಥರ ನೋಡ್ಕೊಬೇಕಾಗತ್ತೆ ನೀವು. ಇಲ್ಲಾಂದ್ರೆ ಏನಾಗುತ್ತೆ, ನಮ್ಮದು ಫಿನಿಷಿಂಗ್ ಚೆನ್ನಾಗಿ ಬರಲ್ಲ. ಈ ರೀತಿ ಹೊಲ್ಕೊಬೇಕು. ಈಗ ಇಷ್ಟು ಹೊಲ್ಕೊಂಡ್ಮೇಲೆ ಓಕೆ ಡನ್. ಇನ್ನೊಂದು ಸೈಡ್ದು ಕೂಡ ನಾನಿಲ್ಲಿ ಹೊಲ್ಕೊತಾ ಇದ್ದೀನಿ, ಹಿಂಗೆ ಇಟ್ಕೊಂಡು ಇದು ಅಷ್ಟೇ ಕೆಳಗಡೆ ಹಾಫ್ ಇಂಚ್ ಇರೋ ಥರ ನಾನು ನೋಡ್ಕೊತೀನಿ. ಈ ರೀತಿ ನೋಡ್ಕೊಂಡ್ಮೇಲೆ ನೀವು ಬೇಕು ಅಂದರೆ ಮೇಲ್ಗಡೆ ಒಂದು ಸ್ಟಿಚ್ ಹಾಕಿ, ಇಲ್ಲಾಂದರೆ ಹಾಕ್ತೇ ಇದ್ರು ನಡೆಯುತ್ತೆ, ನಾನಿಲ್ಲ ಹಾಕ್ತಾ ಇದ್ದೀನಿ. ಯಾಕಂದರೆ ಇದು ಉಗ್ಗಣ್ಣಂಗೆ ಆಗುತ್ತೆ, ಹಂಗಾಗಿ ಎಡ್ಜಿಗೆ ನಾವೇನು ಹೊಲ್ಕೊಂಡಿರ್ತೀವಿ ಅದರ ಎಡ್ಜಿಗೆ ನಾವೇನು ಮಾಡೋಣ, ಸ್ಟಿಚ್ಚನ್ನು ಹಾಕಿ ಮೇಲಿಂದ. ರೇಷ್ಮೆ ಬ್ಲೌಸು ಅಂಥಕ್ಕೆಲ್ಲ ಹಾಕಕ್ಕೆ ಹೋಗ್ಬೇಡಿ, ಈ ಥರ ನಾರ್ಮಲ್ ಬ್ಲೌಸ್ಗಾದರೆ ಹಾಕ್ಕೊಬೋದು, ತೊಂದರೆ ಇಲ್ಲ. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ, ಸ್ಟಿಚ್ ಹಾಕ್ಕೊಂಡು ಎಡ್ಜಿಗೆ ಕಟ್ ಮಾಡಬಾರ್ದು ನಾವು ನೋಡಿ. ಹಾಫ್ ಇಂಚು ಅಥವಾ ಮುಕ್ಕಾಲು ಇಂಚು ಬಿಟ್ಟು ನಾವೇನು ಮಾಡಬೇಕಾಗತ್ತೆ, ಬಟ್ಟೆಯನ್ನು ಹೊಲ್ಕೊಬೇಕು. ಈ ಥರ ಹೊಲ್ಕೊಂಡ್ಮೇಲೆ ನೋಡಿ, ಇಲ್ಲೂ ಬಿಟ್ಕೊಂಡಿದ್ದೀನಿ, ಇಲ್ಲೂ ಬಿಟ್ಕೊಂಡಿದ್ದೀನಿ. ಈಗ ನಾವು ತೋಳು ಏನು ಕಟ್ ಮಾಡ್ಕೊಂಡಿರ್ತೀವಿ ಲೈನಿಂಗ್ ಅದನ್ನು ತೆಗೆದುಕೊಳ್ಳೋಣ. ನಾನು ಇದಕ್ಕೆ ಯಾವುದೇ ಥ್ರೆಡ್ ಪೈಪಿಂಗ್ ಆ ಥರ ಯಾವುದೂ ಕೊಡ್ತಿಲ್ಲ ಫ್ರೆಂಡ್ಸ್, ಯಾಕಂದರೆ ಬಾರ್ಡರ್ ಬಂದಿರೋದ್ರಿಂದ ಅವಶ್ಯಕತೆ ಏನಿಲ್ಲ. ಹಂಗಾಗಿ ನೋಡಿ, ಇದು ಅಷ್ಟೇನೇ, ನಾನು ಗಟ್ಟಿ ಎಡ್ಜ್ ಇರೋ ಥರ, ಇಲ್ಲಿ ಲಾಕ್ ಥರ ಇರೋ ಥರ ಇರೋದ್ರಿಂದ ನಾನು ಡೈರೆಕ್ಟಾಗಿ ಹಿಂಗೆ ಕೊಡ್ತೀನಿ. ಅಕಸ್ಮಾತ್ ನೀವು ಉದ್ದುದ್ದ ಕಟ್ ಮಾಡ್ಕೊಂಡಿದ್ರಿ ಅಂದರೆ, ಫಸ್ಟು ಲೈನಿಂಗಿಗೆ ಮಾತ್ರ ನೀವೇನು ಮಾಡಬೇಕಾಗತ್ತೆ, ಹಾಫ್ ಇಂಚ್ ಈ ಥರ ಒಂದು ಕಾಲು ಇಂಚು ಒಂದು ಪಾಯಿಂಟ್ಗೆ ನೀವು ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡ್ಕೊಬೇಕು ಎಡ್ಜನ್ನು. ಆ ರೆಡಿ ಮಾಡ್ಕೊಂಡಿರೋ ಎಡ್ಜನ್ನು ಹೊಲ್ಕೊಂಡಿರೋದು ಒಳಗಡೆಗೆ ಹೋಗೋ ಥರ ನೋಡಿಕೊಂಡು ಹಿಂಗೆ ಮೇಲ್ಗಡೆಗೆ ಹಿಂಗೆ ಇಟ್ಕೊಳ್ಳಿ. ಇದು ಸೀದಾ, ಇದು ಉಲ್ಟಾ. ನಾನು ಇಲ್ಲೇನು ಹೊಲ್ಕೊತಾ ಇಲ್ಲ ಫ್ರೆಂಡ್ಸ್, ಹಿಂಗೆ ಇಟ್ಕೊತಾ ಇದ್ದೀನಿ ನೋಡಿ. ಹಿಂಗೆ ಕೊಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಬೇಕಾಗುತ್ತೆ, ಇದನ್ನು ರೆಡಿ ಮಾಡಿಕೊಂಡು. ಈ ಥರ ಕಟ್ ಮಾಡಿಕೊಂಡಾಗ, ಎಡ್ಜ್ ರೆಡಿ ಇರೋ ಥರ ಕಟ್ ಮಾಡಿಕೊಂಡಾಗ ನೀವೇನು ಪ್ರಾಬ್ಲಮ್ ಇರಲ್ಲ, ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಬೋದು. ಈ ಏನು ಹೊಲ್ಕೊಂಡಿದ್ದೀವಿ ಹಾಫ್ ಇಂಚ್ ಎಕ್ಸ್ಟ್ರಾ, ಇದನ್ನು ನೋಡಿ ಒಳಗಡೆಗೆ ಹಿಂಗೆ ಫೋಲ್ಡ್ ಮಾಡ್ಕೊಬೇಕಾಗತ್ತೆ ನೋಡಿ. ಈ ರೀತಿ ರೆಡಿ ಮಾಡ್ಕೊಬೇಕು ನಾವು ನೋಡಿ, ಈ ರೀತಿ ಕರೆಕ್ಟಾಗಿ ಏನು ಬಾರ್ಡರ್ ಇರುತ್ತೋ ಅಲ್ಲಿಗೆ ರೆಡಿ ಮಾಡ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ಮತ್ತು ಇದು ಅಷ್ಟೇನೇ, ನಮ್ಗೆ ಎಷ್ಟು ಬೇಕೋ ನಾನು ಅಷ್ಟೇ ಇದನ್ನ ಲೈನಿಂಗ್ ಎಷ್ಟಿದೆಯೋ ನೋಡ್ಕೊಳ್ಳಿ.
ಎರಡು ಸೈಡು ಸೇಮ್ ಬರೋ ಥರ ನೋಡ್ಕೊಳ್ಳಿ ಲೈನಿಂಗು ನೋಡಿ, ಇಷ್ಟು ಸ್ವಲ್ಪ ಜಾಸ್ತಿನೇ ಐತೆ. ಓಕೆ, ಈಗ ಇಷ್ಟು ಇಟ್ಕೊಂಡು ಇದನ್ನು ಹಿಂಗೆ ಫೋಲ್ಡ್ ಮಾಡ್ಕೊತೀನಿ ಒಳಗಡೆಗೆ. ಈಗ ಎಡ್ಜಿಗೆ ಸ್ಟಿಚ್ಚನ್ನು ಹಾಕೊಂಬಂದ್ಬಿಡೋಣ. ಹಿಂಗೆ ಇಟ್ಕೊಂಡು ನೋಡಿ, ಒಳಗಡಿಕೆ ಇನ್ ಮಾಡ್ಕೊಬೇಕು ಈ ಥರ. ಅವಾಗೇನಾಗುತ್ತೆ, ನಮ್ಮದು ಬಾರ್ಡರ್ ಏನಿರುತ್ತೆ ಅದು ಕ್ಲೀನಾಗಿ ಫಿನಿಷಿಂಗ್ ಆಗುತ್ತೆ. ನೀವೇನಾದರೂ ನಾರ್ಮಲ್ ಬ್ಲೌಸಿಗೆ ಕೊಡೋ ಥರ ಕೊಟ್ಟರೆ ಅದು ಫಿನಿಷಿಂಗ್ ಸರಿ ಹೋಗಲ್ಲ. ಮತ್ತು ಅದಕ್ಕೆ ನೋಡಿ, ನೀಟಾಗಿ ಎಡ್ಜಿಗೆ ಹಿಂಗೆ ಸ್ಟಿಚ್ ಹಾಕ್ಕೊಳ್ಳಿ. ಒಂದು ಇಷ್ಟಕ್ಕೆ ಬಂದಮೇಲೆ ಏನು ಮಾಡಬೇಕು, ಮತ್ತು ಇದನ್ನು ನಾವೇನೇ ಕೆಲಸ ಮಾಡಿದ್ರು ನಾನು ಯಾವಾಗಲೂ ಹೇಳ್ತೀನಿ, ನೀಟಾಗಿ ಕೆಲಸ ಮಾಡಬೇಕು. ನೀಟಾಗಿ ಬ್ಲೌಸನ್ನು ಸ್ಟಿಚ್ ಮಾಡಿಕೊಟ್ರೆ ನಿಮಗೆ ಕಸ್ಟಮರ್ಸ್ಗಳು ಕೂಡ ಜಾಸ್ತಿ ಆಗ್ತಾರೆ ಅಂತಲೇ ಹೇಳ್ತೀನಿ. ನೋಡಿ, ಇಲ್ಲಿ ನೀಟಾಗಿ ಇದನ್ನು ಕೂಡ ಸ್ಟಿಚ್ ಹಾಕ್ಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಹಿಂಗೆ ಬರಬೇಕು ನೋಡಿ. ಇದು ಒಳಗಡೆಗೆ ಹಾಕಿದ್ದೀನಿ, ಇಲ್ಲಿ ಲೈನಿಂಗ್ ಕೂಡ ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲೂ ಅಷ್ಟೇನೇ ಸೇಮ್ ಒಳಗಡೆಗೆ ಇನ್ ಮಾಡಿದ್ದೀನಿ. ಈ ರೀತಿ ಮಾಡ್ಕೊಬೇಕು ನಾವು. ನಾವೀಗ ಅಕಸ್ಮಾತ್ ಇನ್ನೂ ದಪ್ಪ ಇದ್ರು ಅಂದರೆ, ಸಣ್ಣ ಇದ್ರೂ ಓಕೆ, ತೊಂದರೆ ಇಲ್ಲ. ದಪ್ಪ ಇರೋರಿಗೆ ನೀವು ಈ ರೀತಿನೇ ಮಾಡ್ಕೊಬೇಕು. ನಮ್ಮದು ಈಗ ಸ್ಟಿಚ್ ನಾನು ತೋರಿಸ್ತೀನಿ ಎಲ್ಲಿಗೆ ಬರುತ್ತೆ ಅಂತ. ನಮ್ಮ ಅಳತೆ ಬ್ಲೌಸನ್ನು ಇಟ್ಕೊಂಡು ತೋರಿಸ್ತೀನಿ ನೋಡಿ. ಇದು ಬಂದು ತೋಳಿನ ಮುಂಭಾಗ ನೋಡಿ. ನಾವು ಇಷ್ಟಕ್ಕೆ ಸ್ಟಿಚ್ಚನ್ನು ಹಾಕ್ಕೊಬೇಕು ನೋಡಿ, ಇಲ್ಲಿಗೆ ಸ್ಟಿಚ್ ಹಾಕ್ಕೊಬೇಕು. ಈಗ ರೆಡಿ, ನಾವು ಇಷ್ಟನ್ನು ಸರಿಗೆ ಹಾಕ್ಕೊಳ್ಳಿಲ್ಲ, ಇಲ್ಲಿ ಓಪನ್ ಆಗ್ತಿತ್ತು, ನಮ್ಮ ನಾವೇನು ಕೂಡಿಸ್ಕೊಂಡಿದ್ದೀವಿ ಅದು ಅಂದಾಗ ಬಾರ್ಡರ್ ಇರೋದ್ರಿಂದ ಉಲ್ಟಾ ತಿರುಗಿಸಿ ಸ್ಟಿಚ್ ಮಾಡ್ತೀವಿ ಅಂದರೆ ಆಗಲ್ಲ. ಬಾರ್ಡರ್ ಇಲ್ದಾಗ ನಾವೇನು ಮಾಡ್ತೀವಿ, ಇದಕ್ಕೂ ಲೈನಿಂಗಾಗಿ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀವಿ, ಮೇನ್ ಫ್ಯಾಬ್ರಿಕ್ಗೂ ಅಟ್ಯಾಚ್ ಮಾಡ್ಕೊತೀವಿ, ಸ್ಟಿಚ್ ಮಾಡಿಕೊಂಡು ಉಲ್ಟಾ ತಿರುಗಿಸಿ ಸ್ಟಿಚ್ ಮಾಡ್ತೀವಿ. ಆದರೆ ಬಾರ್ಡರ್ ಬಂದಾಗ ನೀವು ಹಂಗೆ ಮಾಡೋಕ್ಕಾಗಲ್ಲ, ನಾವು ಡೈರೆಕ್ಟಾಗಿ ಸ್ಟಿಚ್ಚನ್ನು ಮಾಡ್ಕೊಬೇಕಾಗತ್ತಲ್ಲ. ಹಂಗಾಗಿ ಇಲ್ಲಿ ಮಾತ್ರನೇ, ಇಲ್ಲಿಂದ ಇಷ್ಟು ಎಕ್ಸ್ಟ್ರಾ ಎಲ್ಲಿ ತೊಗೊತೀವಿ ಅದಕ್ಕೆ ಮಾತ್ರ ನೀವೇನು ಮಾಡಿ ಎಕ್ಸ್ಟ್ರಾ ಬಟ್ಟೆಯನ್ನು ಕೊಡಿ ನೋಡಿ. ನಾನು ಇದಕ್ಕೆ ಯಾವುದೇ ಐರನ್ ಮಾಡಿಲ್ಲ, ಏನೂ ಇಲ್ಲ, ನೀಟಾಗಿ ಬಂತು. ಈ ರೀತಿ ಮಾಡೋದ್ರಿಂದ ನೀವು ಬ್ಲೌಸ್ ಏನಿದೆ ಅದು ಫಿನಿಷಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಫಿಟ್ಟಿಂಗ್ ಆಗಿರ್ಬೋದು, ಫಿನಿಷಿಂಗ್ ಆಗಿರ್ಬೋದು, ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬಾರ್ಡರ್ ಬಂದಾಗ ಮೇನ್ ಯಾವ ರೀತಿ ಸ್ಟಿಚ್ ಮಾಡ್ಕೊಬೇಕು ಎಕ್ಸ್ಟ್ರಾ ಬಟ್ಟೆಯನ್ನು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.